ಬದಲಾವಣೆಯನ್ನು ತರಬೇಕು. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಅನ್ಯಾಯ ಜನರಿಗೆ ಹೇಳಿ ಇವತ್ತು ನಾವೆಲ್ಲ ಈ ದೇಶವನ್ನ ಒಗ್ಗಟ್ಟು ಮಾಡಬೇಕು. ರಾಹುಲ್ ಗಾಂಧಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿ ಪಾದಯಾತ್ರೆ ಕೂಡ ಮಾಡ್ತಾರೆ. ನಾವು ರಾಷ್ಟ್ರಧ್ವಜ ಈ ದೇಶದ ಸ್ವಾತಂತ್ರ್ಯ ಎಲ್ಲ ನೆನೆಸ್ಕೊಂಡು ಜನರಿಗೆ ಅವರ ನೋವು ಜೊತೆ ಸ್ಪಂದಿಸಬೇಕು ಅಂತೇಳಿ ಈ ಪಾದಯಾತ್ರೆಗಳನ್ನು ನಾವೆಲ್ಲ ಹಾಕೊಂಡಿದ್ದೇವೆ. ಒಂದೊಂದು ಕ್ಷೇತ್ರದಲ್ಲಿ ಈಗ ಹದಿನಾಲ್ಕನೇ ತಾರೀಕು 250 ಕಿಲೋಮೀಟರ್ ಆರನೇ ದಿನ ಇವತ್ತು ಹಮ್ಮಿಕೊಂಡಿದ್ದಾರೆ. ದಿನಕ್ಕೆ 15-20 ಕಿಲೋಮೀಟರ್ ಎಲ್ಲ ಹಮ್ಮಿಕೊಂಡಿದ್ದಾರೆ. ಬಹುಶಃ ರಾಜಕಾರಣದ ಇತಿಹಾಸದಲ್ಲಿ ನನ್ನ 40 ವರ್ಷದ ಇತಿಹಾಸದಲ್ಲಿ ಇಂಥ ಕಾರ್ಯಕ್ರಮ ನಾವೇನು ಕೊಟ್ಟಿದ್ದೇವೆ. ನಾನೇ ACC ಇಂಥ ಕಾರ್ಯಕ್ರಮನ ಸೂಚಿಸಿದ್ದು. ಸೋನಿಯಾ ಗಾಂಧಿಯವರು ಕೂಡ ಚೆನ್ನಾಗಿ ಮಾಲೂರಿನಲ್ಲಿ ನಡೀತಾ ಇದೆ. ಮೊನ್ನೆ ನಾನಂತೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗಿ ತಂದು 25,000 ಜನ ಇದ್ದರು. 8 ತಾರೀಕು ಆಗಸ್ಟು ಎಲ್ಲ ಜನ ಎಲ್ಲರೂ ಬರ್ತಾ ಇದ್ದಾರೆ. ಪಕ್ಷ ಭೇದ ಮರೆತು ಮಾಡ್ತಾ ಇದ್ದೀವಿ. 1 ಲಕ್ಷಕ್ಕೂ ಹೆಚ್ಚು ಜನ ರಾಷ್ಟ್ರಧ್ವಜ ಹಿಡಿದು ಹೆಜ್ಜೆ ಹಾಕ್ತಾರೆ. ಬಸ್ ಸ್ಟ್ಯಾಂಡು, ಕೆಂಪೇಗೌಡ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಹಿಡಿದು ನ್ಯಾಷನಲ್ ಕಾಲೇಜು. ನಾನು ಬೆಂಗಳೂರು ನಗರದವ್ರಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದಷ್ಟು ನೀವೆಲ್ಲ ಮೆಟ್ರೋ ಉಪಯೋಗಿಸ್ಬೇಕು. ಟ್ರಾಫಿಕ್ ಹೊರಗಡೆಯಿಂದ ಬರೋ ಜನರಿಗೆ ಟ್ರಾಫಿಕ್ ಅನುಕೂಲ ಮಾಡಿ, ನೀವು ಆದಷ್ಟು ನಿಮ್ಮ ಗಾಡಿಗಳಲ್ಲಿ ಮೆಟ್ರೋಲೇ ಹತ್ಕೊಂಡು ಬರಬೇಕು ಅಂತೇಳಿ ನಾನು ರಿಕ್ವೆಸ್ಟ್.